ಕೆಜಿಎಫ್ ಐಟಂ ಡ್ಯಾನ್ಸ್ಗೆ ತಮನ್ನಾ ಮತ್ತು ಮೌನಿ ರಾಯ್ಗೆ ಕೊಟ್ಟ ಸಂಭಾವನೆ ಎಷ್ಟು ಗೊತ್ತಾ? ಕೆಜಿಎಫ್ ಹವಾ ಈಗ ಭಾರತದೆಲ್ಲೆಡೆ ಹರಿದಾಡಿದೆ. ಈ ಹಿಂದೆ ರಾಜ್ಯದೆಲ್ಲೆಡೆ ಇದ್ದ ಯಶ್ ಅವರ ಕದರ್ ಈಗ ಪ್ರಪಂಚದೆಲ್ಲೆಡೆ ಹಬ್ಬಿದೆ. ನಿನ್ನೆ ದಿನ ಅಮೆರಿಕದಲ್ಲಿ ಮೊದಲ ಸಿನಿಮಾ ಬಿಡುಗಡೆಯಾಗಿದ್ದು ಅಭಿಮಾನಿಗಳಂತೂ ಫುಲ್ ಖುಷಿ ಆಗಿದ್ದಾರೆ. ಇನ್ನು ರಾಜ್ಯದಲ್ಲಿ ಚಳಿ ನಿದ್ದೆ ಲೆಕ್ಕಿಸದೆ ಕೆಜಿಎಫ್ ಸಿನಿಮಾ ನೋಡಲು ಅಭಿಮಾನಿಗಳು ಕಾದಿದ್ದು ಸಿನಿಮಾ ನೋಡಿ ಎಂದು ಸಂಭ್ರಮದಿಂದ ತೇಲಾಡ್ತಾ ಇದ್ದಾರೆ. ಕೆಜಿಎಫ್ ಅಬ್ಬರದಿಂದ ಬಾಲಿವುಡ್ ನ ದೊಡ್ಡ ಸಿನಿಮಾವಾದ ಶಾರುಖ್ ಖಾನ್ ಅವರ ಜೀರೋ ಸಿನಿಮಾವು ಕೂಡ ನೆಲಸಮ ಮಾಡಿದೆ. ಇಲ್ಲಿದೆ ಅದರ ಸಂಪೂರ್ಣ ಮಾಹಿತಿ. ಕೆಜಿಎಫ್ ಸಿನಿಮಾದಲ್ಲಿ ಮೊದಲು ಐಟಂ ಸಾಂಗ್ ಹಿಂದಿಯಲ್ಲಿ ಇರಲಿಲ್ವಂತೆ. ಆದ್ರೆ ಕೆಜಿಎಫ್ ಕ್ರೇಜ್ ಟ್ರೈಲರ್ ಬಿಡುಗಡೆಯ ನಂತರ ಹೆಚ್ಚಾದ ಕಾರಣ ಐಟಂ ಸಾಂಗ್ ಅನ್ನು ಸೇರಿಸಿಕೊಂಡಿದ್ದಾರೆ. ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ತಮನ್ನಾ ಅವರ ಐಟಂ ಸಾಂಗ್ ಮಾಡಿದ್ದು ಹಿಂದಿ ಸಿನಿಮಾದಲ್ಲಿ ಮೌನಿ ರಾಯ್ ಅವರ ಮೈ ಬಳಕಿಸಿದ್ದಾರೆ. ತಮನ್ನಾ ಮತ್ತು ಮೌನಿ ರಾಯ್ ಅವರ ಕೆಜಿಎಫ್ ಐಟಂ ಸಾಂಗ್ ಡ್ಯಾನ್ಸ್ಗೆ ಸಂಭಾವನೆ ಎಷ್ಟು ಗೊತ್ತಾ? ಹಿಂದಿ ಸಿನಿಮಾದಲ್ಲಿ ಮೌನಿ ರಾಯ್ ಅವರ ಐಟಂ ಸಾಂಗಿಗೆ ಯಶ್ ಜೊತೆ ಹೆಜ್ಜೆ ಹಾಕಿದ್ದು ಗಣೇಶ್ ಆಚಾರ್ಯ ಅವರು ನೃತ್ಯ ಸಂಯೋಜಿಸಿದ್ದಾರೆ. ಹಳೆ ಹಿಂದಿ ಸಾಂಗ್ ಗಲಿ ಗಲಿಯನ್ನು ಪುನಃ ರಿಮೇಕ್ಸ್ ಮಾಡಿದ್ದು ಮೌನಿ ರಾಯ್ ಅವರಿಗೆ ಒಂದು ಐಟಂ ಡ್ಯಾನ್ಸ್ಗೆ 25 ಲಕ್ಷ ಕೊಟ್ಟಿದ್ದಾರಂತೆ. ಇದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ. ಇನ್ನು ದಕ್ಷಿಣ ಭಾರತದ ಭಾಷೆಗಳಾದ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲಿ ತಮನ್ನಾ ಭಾಟಿ ಅವರು ತಮ್ಮ ಮೈ ಬಳಕಿಸಿ ಸೊಂಟ ತಿರುಗಿಸಿದ್ದಕ್ಕೆ ಬರೋಬ್ಬರಿ 40 ಲಕ್ಷ ರೂಪಾಯಿಗಳನ್ನ ಸಂಭಾವನೆ ರೂಪದಲ್ಲಿ ಪಡೆದಿದ್ದಾರೆ. ಇದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ. ಜೋಗಿ ನಾನು ಬಳ್ಳಿಯ ಮಿಂಚು ಎಂಬ ಸಂಗೀತವನ್ನು ಆಯಾ ಆಯಾ ಭಾಷೆ ಅನುಸಾರವಾಗಿ ರಿಮಿಕ್ಸ್ ಹಾಗೂ ಲಿರಿಕ್ಸ್ ಬದಲಾಯಿಸಿದ್ದು ಐಟಂ ಡ್ಯಾನ್ಸ್ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.